ಅವನು ಹೆಣ್ಣು ಕೊಡೋರು ಯಾರು? ಮುಂದೊಂದು ದಿವಸ ನಾವು ಬರೀ ಎಲ್ಲ ಬೆಂಗಳೂರು ಪಟ್ಟಣದಲ್ಲೇ ವಾಸ ಮಾಡಿದ್ರೆ ತಿಂದು ಅನ್ನ ಕೊಡೋ ರೈತನಿಗೆ ಅವನ ಬದುಕೇನಾಗ್ಬೋದು? ಅನ್ನ ನಮಗೆ ಬೆಳೆ ಬೆಳೆಯೋರು ಯಾರು ಹಾಕ್ಬೋದು? ಎಲ್ಲ ಸಿಟಿ ನಗರ ಪ್ರದೇಶಕ್ಕೆ ವಲಸೆ ಬಂದರೆ ನಾವು ತಿನ್ನೋ ಆಹಾರದ ಎಲ್ಲಿಂದ ಕೊಂಡ್ಕೊಳ್ಬೇಕಾಗ್ತದೆ? ಇದನ್ನು ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರಗಳು ಅತಿ ಗಂಭೀರವಾಗಿ ಪರಿಗಣಿಸ್ಬೇಕಾಗ್ತದೆ. ನಾವು ಎಲ್ಲ ಕಡೆಯಂದ್ರೆ ಎಕ್ಸ್ಪೋರ್ಟ್ ಮಾಡ್ಕೋತೀವಿ, ಎಕ್ಸ್ಪೋರ್ಟ್ ಮಾಡ್ತೀವಿ, ಇಂಪೋರ್ಟ್ ಮಾಡ್ಕೋತೀವಿ ಅನ್ನೋದೆಲ್ಲ ಸುಳ್ಳು. ತಿನ್ನೋ ಆಹಾರ ಈಗ ನಿಮಗೆ ರಾಗಿ, ಅಕ್ಕಿ, ಬೇಳೆ ಎಲ್ಲ ಎಲ್ಲಿಂದ ಬರಬೇಕು? ರೈತ ಬೆಳಿಬೇಕು. ಇವತ್ತೇನು ಸಾಫ್ಟ್ವೇರ್ನವರು 1 ಲಕ್ಷ 2 ಲಕ್ಷ 3 ಲಕ್ಷ ಸಂಘ ತಗೊಂಡ್ರು ಕೂಡ ಏನು ತಿನ್ನಕ್ಕೆ ಏನು ಬೇಕು? ಅನ್ನ ಬೇಕು. ದೇಶ ಕಾಯಕ್ಕೆ ಸೈನಿಕ ಹೇಗೆ ಬೇಕು, ಅನ್ನ ಕೊಡೋದಕ್ಕೆ ರೈತನೂ ಬೇಕು, ರೈತ ಮಕ್ಕಳು ಬೇಕು. ಅದರ ಬಗ್ಗೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಇವತ್ತು 3 ಜನ ರೈತ, ಕಾರ್ಮಿಕ ಮತ್ತು ಸೈನಿಕ ಇಲ್ಲಾಂದ್ರೆ ಈ ದೇಶ ಯಾರಿಗೂ ಬೇಡ. ಪ್ರಮುಖವಾಗಿ ರೈತ ಮತ್ತು ಸೈನಿಕನ ಇವರು ಯಾವತ್ತೂ ಕಡೆಗಣಿಸ್ತಾರೋ ಈ ದೇಶಕ್ಕೆ ಉಳಗಾಲ ಇರೋದಿಲ್ಲ. ಈ ಹಸಿರು ಪ್ರತಿಷ್ಠಾಪನೆ ಮೂಲಕ ನಾವು ಕೇಳ್ಕೊಳ್ಳೋದಿಷ್ಟೇ ಜನ ಸರ್ಕಾರಗಳನ್ನ, ದಯಮಾಡಿ ಹಳ್ಳಿ ರೈತನ ಬದುಕು ಅವ್ರಿಗೇನಾದ್ರು ಏನು ಕುಮಾರ್ ಅವರು ಹೇಳಿದರೆ ಆವರ್ತ ಮನೆ ಕೊಟ್ಟು ಒಂದು ಸಹಾಯ ಮಾಡೋ ಮೂಲಕ ಈಗೇನಾಗಿದೆ ಹಳ್ಳಿ ಕಡೆಯೂ ಕೂಡ ಎಲ್ಲ ಹೆಣ್ಣುಮಕ್ಕಳು ಕೂಡ ವಿದ್ಯಾವಂತರಾಗಿದ್ದಾರೆ. ಅವರು ಕೂಡ ಅವ್ರು ನೋಡ್ತಾರೆ ಹಳ್ಳಿ ಬದುಕು ಯಾಕೆ ಬೇಕು, ಇಲ್ಲಿ ಯಾಕೆ ಇರಬೇಕು, ನಾನು ಹೋಗಿ ನಗರ ಪ್ರದೇಶದಲ್ಲಿ ಇರೋಣ, ಆ ಬದುಕು ಕಟ್ಕೋಬಹುದು ಅಂತ. ಇಲ್ಲಿ ಬಂದು ಈ ತಮಾಷೆ ಬರ್ತೀನಿ, ಪಿಜ್ಜಾ ಬರ್ಗರ್ ತಿನ್ಕೊಂಡು ಬದುಕ್ಬೋದು ಅನ್ನೋ ಒಂದು ಅವರ ಆಸೆ ಇರ್ಬೋದು. ಆದರೆ ಹಳ್ಳಿನಲ್ಲಿ ನಿಮಗೆ ತಿನ್ನಕ್ಕೆ ಅನ್ನದೇ ಬೆಳೆಯಲಿಲ್ಲ ಅಂದ್ರೆ ಅವ್ರೇನಾಗ್ಬೋದು? ನಾವೇನು ತಿನ್ಬೇಕಾಗ್ತದೆ? ಬೆಂಗಳೂರಿನಲ್ಲಿ 1 ಲಕ್ಷ ಕೊಟ್ಟರು 1 ಕೆಜಿ ಅಕ್ಕಿಗೆ ನಾವು ಈಗಾಗಲೇ 65-70 ರೂಪಾಯಿ ಕೊಡ್ತಾ ಇದ್ದೀವಿ, ಮುಂದೇನಾಗ್ಬೋದು? ಆದ್ರಿಂದ ಅದನ್ನು ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಅತಿ ಗಂಭೀರವಾಗಿ ಪರಿಗಣಿಸ್ಬೇಕಾಗ್ತದೆ. ಇವರು ಉದ್ದೇಶ ಏನಿರ್ಬೋದು ಹಳ್ಳಿಯವರು, ನನಗೂ ಕೂಡ ಈ ಒಂದು 5-6 ತಿಂಗಳವರೆಗೂ 2 ಕಾರ್ಯಕ್ರಮಕ್ಕೆ ಹೋಗೋವರೆಗೂ ನನಗೂ ಗೊತ್ತಿರಲಿಲ್ಲ ಹೆಣ್ಣು ಮಕ್ಕಳ ಸಮಸ್ಯೆ ಹಳ್ಳಿ ರೈತನಿಗೆ ಈ ರೀತಿ ಇದೆ ಅನ್ನೋದು ಗೊತ್ತಿಲ್ಲ. ಇವರು ಒಂದು ಕಾರ್ಯಕ್ರಮ ಮಾಡಿದಾಗ ಒಂದೇ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಮಲ್ಲೇಶ್ವರ ಕ್ಲಾಸಲ್ಲಿ ಒಂದು ಗೀತಾ ಅಂತ ಒಂದು ಹುಡುಗಿ ಬಂದಿರುತ್ತೆ, ತಂಗಿನೂ ಮದುವೆ ಆಗಿದೆ, ಅಕ್ಕಂದೂ ಮದುವೆ ಆಗಿದೆ, ನಾನು ಮದುವೆ ಆಗ್ತೀನಿ, ರೈತನ ಆಗ್ತೀನಿ ಅಂತದ್ದು ಹೆಣ್ಮಕ್ಳು. ನನಗೆ ಖುಷಿ ಆಯ್ತದೆ, ರೈತನ ಆಗ್ತೀನಿ ಅಂದಲ್ಲ ಗೀತಾ ಅನ್ನೋ ಹುಡುಗಿ ಬಿ ಎ ಓದಿದೆ. ಬಾರಮ್ಮ ನಮ್ಮ ಹಳ್ಳಿಯಿಂದ ಕೇರಳ ಕಡೆಯಿಂದ ಒಂದು ಹುಡುಗ ಬಂದವನೇ ಮದುವೆ ಆಗಮ್ಮ, ಅಂದ್ರೆ ಅಂಕಲ್ ನಾನು ಹೇಳಿದ್ದು ಬೆಂಗಳೂರು ರೈತನ ಆಗ್ತೀನಿ ಅಂತ. ಬೆಂಗಳೂರು ರೈತ ಎಲ್ಲಿ ಸಿಗ್ತಾನೆ? ಸರ್ಕಾರಗಳು ಮತ್ತು ರಿಯಲ್ ಎಸ್ಟೇಟ್ ದಂಧೆ ನಡೆದು 100 ಕಿಲೋಮೀಟರ್ ಹೋದ್ರೂ ಜಮೀನು ಸಿಗ್ತಾ ಇಲ್ಲ, ಎಲ್ಲ ಇದಾಗ್ತಾ ಇದೆ, ಕಾಂಕ್ರೀಟ್ ಕಾಡಾಗ್ತಾ ಇದೆ. ಸರ್ಕಾರ ಇದು ಮಧ್ಯ ಪ್ರವೇಶ ಮಾಡಿದ್ರೆ ಕನಿಷ್ಠ ಅದರ ಜಾಗೃತಿಯನ್ನು ಏನಾದರೂ ಅವರ್ತನ ಇದೀವಿ ಇಟ್ಟರೆ ಆಗ ಏನಾದರೂ ಜನಗಳೇನಾಗ್ತದೆ ಪರಿವರ್ತನೆ ಆಗ್ತಾರೆ. ಸ್ವಲ್ಪ ರೈತರು ಹಳ್ಳಿಗಳಲ್ಲಿ ಆಗೋರನ್ನ ಅಂದರೆ ಏನೋ ಒಂದು ದುಡ್ಡು ಕೊಡ್ತಾರೆ, ಒಂದು ಜಾಗೃತಿ ಮೂಡುವಂಥ ಕೆಲಸ. ನಾವು ಎಷ್ಟೇ ಸಂಘ ಸಂಸ್ಥೆಗಳು ಬೇರೆ ಖಾಸಗಿಯಾಗಿ ಮಾಡಿದ್ರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಅದು ಏನೂ ಪರಿಣಾಮ ಬೀರಲ್ಲ. ಸರ್ಕಾರ ಈ ನಿರ್ಧಾರವನ್ನು ಪ್ರಕಟಿಸಿದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ವಿಧಾನಸಭೆಯಲ್ಲಿ ಚರ್ಚೆ ಆದರೆ ಅದು ಇಡೀ ದೇಶಕ್ಕೆ, ಇಡೀ ರಾಷ್ಟ್ರಕ್ಕೆ ತಲುಪುತ್ತೆ, ಇಡೀ ಕರ್ನಾಟಕಕ್ಕೆ ತಲುಪುತ್ತೆ. ಆಗ ಇದು ಸಾಮಾಜಿಕವಾಗಿ ಪರಿವರ್ತನೆ ಮತ್ತು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಆಗುತ್ತೆ. ಅದರಿಂದ ಸರ್ಕಾರವನ್ನು ನಾವು ಒತ್ತಾಯ ಮಾಡಿದ್ರೆ ಪ್ರಾರಂಭಿಕವಾಗಿ ಒಂದು ಪ್ರಯೋಗವನ್ನು ಮಾಡಿ ಒಂದು 10 ಲಕ್ಷ ರೂಪಾಯಿ ಸರ್ಕಾರ ಕೊಡ್ತೀವಿ, 5 ಲಕ್ಷ ಎಷ್ಟು ಕೊಡ್ತಾರೋ ಅದು ಗೊತ್ತಿಲ್ಲ, ನಾವಿಷ್ಟೇ ಕೊಡೋಣ 10 ಲಕ್ಷ ಅಂತ ಹೇಳಿದ್ದೀವಿ ಇವತ್ತಿನ ಪರಿಸ್ಥಿತಿಗೆ. ಯಾಕೆಂದರೆ ನಮ್ಮೂರಿನಲ್ಲೇ ನಮ್ಮಲ್ಲೇ ಇವತ್ತು ನಮ್ಮ ತಮ್ಮನಿಗೆ ಏನು ಕೊಡ್ತಾರೆ ಹಳ್ಳಿಯಲ್ಲಿದೆ ಅಂತ. ನಾವು ಆರ್ಥಿಕವಾಗಿ ಸುಭದ್ರಾಗಿದ್ರು, ತೋಟ ಕೋಟ್ಯಾಂತರ ಆಸ್ತಿ ಇದ್ರು, ಇವತ್ತು ಹಳ್ಳಿಗಳಲ್ಲಿ ಹೆಣ್ಣು ಕೊಡ್ತಾ ಇಲ್ಲ. ದೊಡ್ಡಬಳ್ಳಾಪುರ ಇರ್ಬೋದು, ಕೋಲಾರ ಚಿಕ್ಕಬಳ್ಳಾಪುರ ಇರ್ಬೋದು, ಹಾಸನ ಇರ್ಬೋದು, ಮಂಡ್ಯ, ಮಂಡ್ಯದಲ್ಲಂತೂ ನೀವು ಗಂಭೀರವಾದ ಸಮಸ್ಯೆ ಮಂಡ್ಯದಲ್ಲಿದೆ. ಏನು ಅದೇ ಚುಂಚುನಗಿರಿನಲ್ಲಿ ಏನೋ ಮೊನ್ನೆ ಸರ್ವೆ ಮಾಡಿದ್ರು, ಅಲ್ಲಿ ಶೇಕಡ 1 ಜನ ಮಂಡ್ಯ ಜಿಲ್ಲೆಯವರಿಗೆ 80% ಜನ ಬಂದಿದ್ರು. ರಾಮನಗರ, ಚಾಮರಾಜನಗರ, ಮೈಸೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಆಮೇಲೆ ಉತ್ತರ ಕರ್ನಾಟಕ. ನಿಮಗೆ ಉತ್ತರ ಕರ್ನಾಟಕದ ಆ ಭಾಗದಲ್ಲಿ ಅಷ್ಟು ಸಮಸ್ಯೆ ಇಲ್ಲ. ಶಿವಮೊಗ್ಗ ಈ ಭಾಗದಲ್ಲಿ ಬಿಟ್ಟರೆ ನಿಮಗೆ ಹುಬ್ಬಳ್ಳಿ ಧಾರವಾಡ ಆ ಭಾಗದಲ್ಲಿ ಈ ಸಮಸ್ಯೆ ಇಲ್ಲ. ಅದು ಗಂಭೀರವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಈ ಸಮಸ್ಯೆ ಒಂದು ಸಾಮಾಜಿಕವಾಗಿ ಇದು ಮುಂದೆ ಏನು ಮಾಡಬೇಕು. ಒಂದು ರೀತಿ ಮಾನಸಿಕವಾಗಿ ಒಂಥರ ಚಿಂತೆಗೊಳಗಾಗಿದ್ದಾರೆ ಅವ್ರ ತಂದೆ ತಾಯಿಗಳು, ಚಿಂತೆಗೊಳಗಾಗಿದ್ದಾರೆ, ಮತ್ತು ಮಕ್ಕಳು, ರೈತರ, ಯುವಕರಿಗೂ ಸಮಸ್ಯೆ ಇದೆ. ಅದರಿಂದ ನಾವು ಏನು ಮಾಡೋದು, ನಾವು ಎಷ್ಟೇ ಜಾಗೃತಿ ಮಾಡ್ತೀವಿ ಅಂದ್ರೂ ಯಾರನ್ನು ನಂಬಲ್ಲ ಇವತ್ತಿನ ಇದರಲ್ಲಿ. ಸೊ ಅದಕ್ಕೆ ನಾವು ಸ್ವಲ್ಪ ಸಾಮಾಜಿಕ ಕಾರ್ಯಕರ್ತರಾಗಿ ಜನಪರವಾಗಿ ಆಲೋಚನೆ ಮಾಡಿದಂಥ, ನಾವೇ ಅನುಭವಿಸಿದಂಥ ಕಷ್ಟಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸೊ ಈ ರೀತಿಯ ಸರ್ಕಾರವನ್ನು ಒತ್ತಾಯವನ್ನು ಮಾಡಿದ್ರೆ
ಸರ್ಕಾರದ ಪ್ರತಿಕ್ರಿಯೆ ಬಂದಾಗ ಏನಾಗುತ್ತೆ, ಜನಗಳಲ್ಲಿ ಅದು ಜಾಗೃತಿ ಬರುತ್ತೆ, ಅವ್ರಿಗೆ ಏನಾದರೂ ಒಂದು ಸಣ್ಣ ಹೆಲ್ಪ್ ಆಗ್ಬೋದು, ಈ ರೀತಿಯಾಗಿ ಒಂದು ಭರವಸೆ ಮೂಡಿಸ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ನಾವು ಆರ್ಟ್ ಮಾಡಿದ್ರೆ ಆಗುತ್ತೆ, ಹಿಂಗೆ ಮಾಡಿದ್ರೆ ಆಗುತ್ತೆ, ಅದೆಲ್ಲ ಸರ್ಕಾರ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಬಟ್ ಈಗ 10-15 ವರ್ಷಗಳಿಂದ ಈ ಸಮಸ್ಯೆ ಉದ್ಭವವಾಗಿರುತ್ತೆ. ಈಗ ಕಳೆದ 8-10 ವರ್ಷಗಳಲ್ಲಿ ನಾಗರಿಕತೆ ಮತ್ತು ಬದಲಾದಂಥ ಸಂದರ್ಭದಲ್ಲಿ ಇದರ ಸಮಸ್ಯೆ ಈಗ ಬಂದಿದೆ, ಮೊದಲು ಇರಲಿಲ್ಲ. ಈಗ 10 ವರ್ಷದಿಂದ ಈಚೆಗೆ ಈ ಸಮಸ್ಯೆ ನಮಗೆ ಬಂದಿದೆ. ಸೊ ಇದಕ್ಕೆ ಪರಿಹಾರ ಬಗ್ಗೆ ಏನು ಮಾಡಬಹುದು, ಅದಕ್ಕೆ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇದು ಗಂಭೀರವಾಗಿ ಒಂದು ಸಾಮಾಜಿಕ ಸಮಸ್ಯೆಯಾಗಿ ಸವಾಲಾಗಿರೋದ್ರಿಂದ ಅದನ್ನು ಪರಿಗಣಿಸಿ ಇದಕ್ಕೆ ಪರಿಹಾರ ರೂಪದಲ್ಲಿ ತಾವು ಮಾಡಿ ಅಂತ ನಾವು ಒತ್ತಾಯವನ್ನು ಮಾಡ್ತೇವೆ. ನಮ್ಮ ಸಿಪ್ರದಿಂದ ಏನು ಮಾತಾಡ್ತಾ ಇದ್ದಾರೆ, ರೈತರಿಗೆ ಏನು ಕೊಡ್ತಾ ಇಲ್ಲ ಮತ್ತು ಅನುಪಾತದಲ್ಲಿ ಕಮ್ಮಿ ಆಗ್ತಾ ಇದೆ ಅಂತ ನೀವು ಹೇಳ್ತೀನಿ. ಮುಂದಿನ ಸರ್ 9,000 ಜನ ಹೋಗಿದ್ದಾರೆ ಅಂತ, ಬಟ್ ಅದರಲ್ಲೂ ಹುಡುಗಿತಿಲ್ಲ ಒಪ್ತಾ ಇಲ್ಲ ರೈತರು ಮದುವೆ ಬೇಕಂದ್ರೆ. ಮತ್ತು ಹಾಗೆ ರೈತರಿಗೆ ಏನಿದ್ರೆ ಅವ್ರಿಗೆ ಬೆನ್ನೆಲುಬಾಗಿ ನಮ್ಮ ಸರ್ಕಾರ ನಿಂತ್ಕೊಳ್ಬೇಕು, ಯಾವುದೇ ರೀತಿಯಲ್ಲಿ ಸಹಾಯ ಮಾಡೋದು ಏನು ಮಾಡಬೇಕು. ಬಟ್ ಅದೇನು ಮಾಡ್ತಾ ಇಲ್ಲ, ಮತ್ತೆ ಹೊರಗಡೆಯಿಂದ ಕೈಗೆಟ್ಟ ತರ್ತೀನಿ ತರ್ತೀನಿ ಅಂತ ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು, ಹೊರದೇಶದಿಂದ ಏನೋ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಜಾಗಗಳನ್ನ ಕಿತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಯಾರೋ ಒಬ್ಬರು ಇವ್ರು ಕೊಡ್ತಾರೆ ಶ್ರೀಮಂತರು ಕೊಟ್ಬಿಟ್ಟು ಅವ್ರೇನು ಮಾಡ್ತಾರೆ, 1,000 ಎಕರೆ ತೊಗೊಂಡು ಏನೋ ಒಂದು ಚಿಕ್ಕದಾಗ ಒಂದು ಮಾಡ್ಕೊತಾ ಇದ್ದಾರೆ ಹೊರತು ರೈತರು ಅದನ್ನು ಬೆಳೆ ಕೊಟ್ಟಿರ್ತಾ ಇಲ್ಲ. ಈಗ ನೋಡ್ತಾ ಇರಬೇಕು, ಎಲ್ಲ ಕಡೆನೂ 3,000, 5,000, 10,000 ಎಕರೆ ಇಟ್ಟು ಚೆನ್ನಾಗ್ತಾ ಇದ್ದಾರೆ. ಆ ತೊಗೊಂಡು ಏನು ಮಾಡ್ತಾ ಇದ್ದಾರೆ, ಯಾರು ಕೊಡ್ತಾ ಇದ್ದಾರೆ ರೈತರಿಗೂ, ಅಲ್ಲಿ ಅಲ್ಲಿ ರೈತರಿಗೂ ಏನು ಕೆಲಸ ಕೊಡ್ತಾ ಇಲ್ಲ, ಎಲ್ಲಿಂದ ಹೊರಗಡೆ ಬರ್ತಾ ಇದೆ. ನಮ್ಮ ಕರ್ನಾಟಕದ ಪರಿಸ್ಥಿತಿ ಅಂತೂ ತುಂಬ ಹದಗೆಟ್ಟಿದೆ. ಏನಂದರೆ ಬೆಂಗಳೂರಲ್ಲಿ ಇರುವ ಕೆಲಸದವ್ರಿಗೆ ಯಾರು ಸಿಗ್ತಾಯಿಲ್ಲ, ಮತ್ತು ರೈತರಿಗೂ ಅಷ್ಟೇ ಅಲ್ಲಿಗೆ ಜಾಗ ಕಿತ್ಕೊಂಡು ಇಲ್ಲಿ ಹೊರತೆ ಬಿಹಾರಿಂದ ಅಲ್ಲಿಂದ ಬಂದು ಕೆಲಸ ಮಾಡ್ತಾ ಇದೆ. ಅದರಿಂದ ತುಂಬ ತೊಂದರೆಗಳು ಆಗ್ತಾ ಇದೆ, ಮತ್ತು ಈ ಕನ್ನಡದವ್ರಿಗೆ ಹೆಚ್ಚಾಗಿ ಅನಾನುಕೂಲ ಹೆಚ್ಚಾಗಿದೆ. ನಮಸ್ಕಾರ. ಇದಕ್ಕೇನಾದರೂ ಪರಿಹಾರ ನಾನು ಕಂಡುಹಿಡಿಬೋದು ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರವಾಗಿ ನಾವು ಈಗಾಗಲೇ ರೈತರ ಮಕ್ಕಳಿಗೆ ಏನು ಹೆಣ್ಣು ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ನಾವೊಂದು ಅಭಿಯಾನನ ನಾವು ಶುರು ಮಾಡಿದ್ದೀವಿ ಈಗಾಗಲೇ, ರೈತರ ಮಕ್ಕಳ ಕಲ್ಯಾಣ ಯಾತ್ರೆ ಅಂತ ಅಂದ್ಬಿಟ್ಟು ಹಳ್ಳಿ ಹಳ್ಳಿ ಒಬ್ಬರಿಗೊಬ್ಬರಿಗೆ ಹೋಗಿ ನಾವು ಗೋಡ್ತಿಯರ ಸೇನೆ ವತಿಯಿಂದ ಉಚಿತವಾಗಿ ವಧುವರದ ಒಂದು ಮುಖಾಮುಖಿ ಕಾರ್ಯಕ್ರಮಗಳನ್ನ ನಡೆಸ್ಕೊತಾ ಬರ್ತಾ ಇದ್ದೀವಿ. ಈಗ ನಾವು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು 2-3 ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಮಾಡಿದಾಗ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂತು, ಮತ್ತು ಹೆಣ್ಣು ಮಕ್ಕಳು ಕಡಿಮೆ ಏನಿಲ್ಲ, ಇದ್ದಾರೆ ಹೆಣ್ಮಕ್ಳು ಇದ್ದಾರೆ, ಆದರೆ ಹೊರಗಡೆ ವೇದಿಕೆಗೆ ಬರ್ತಾ ಇಲ್ಲ. ಇಂಥ ವೇದಿಕೆಗಳಿಗೆ ಹೆಣ್ಮಕ್ಳು ಬರ್ತಾ ಇಲ್ಲ. ಏನು ಆದಿ ಚುಂಚನಗಿರಿನಲ್ಲಿ ಆಯಿತು ಅನ್ನೋಂಥ ಹೆಣ್ಮಕ್ಳೆ ಇಲ್ಲ, ಬರೀ 200 ಜನ, ಅದು ತಪ್ಪು ಭಾವನೆ. ಆದರೆ ಹೆಣ್ಮಕ್ಳಿಗೆ ಈ ಗಂಡ್ಮಕ್ಳು ಬಂದಷ್ಟು ಸಲೀಸಾಗಿ ಹೆಣ್ಮಕ್ಳು ಹೊರಗಡೆ ವೇದಿಕೆಗಳಿಗೆ ಬರೋಕ್ಕೆ ಕಷ್ಟ. ತಂದೆ ತಾಯಿಗಳ ಜೊತೆ ಬರಬೇಕಾಗುತ್ತೆ, ತಂದೆ ತಾಯಿ ಪರ್ಮಿಷನ್ ತೊಗೊಂಡು ಬರಬೇಕಾಗುತ್ತೆ. ಈಗಲೂ ಇದೆಲ್ಲನೂ ಕಟ್ಟುಪಾಡುಗಳು ಇರೋದ್ರಿಂದ ಇದು ಸಮಸ್ಯೆ. ಈ ಸಮಸ್ಯೆ ನಾವೇನು ಈಗ ಆಮೇಲೆ ರೈತರೇ ಹೆಣ್ಮಕ್ಳಿಗೆ ಈ ದಲ್ಲಾಳಿಗಳ ಶೋಷಣೆ, ಹೆಣ್ಣು ಬಂದ್ರಪ್ಪ ನಿಮ್ಗೊಂದು ಇಲ್ಲೊಂದು ಹೆಣ್ಣಿದೆ ತೋರಿಸ್ತೀವಿ ಅನ್ನೋರೇ ಗತಿ ಇಲ್ಲ. ಈ ದಲ್ಲಾಳಿಗಳೆಲ್ಲ ದುಡ್ಡಿರೋರು ನೋಡ್ತಾರೆ, ದುಡ್ಡಿಸ್ಕೊಂಡು ದುಡ್ಡಿರೋರ್ಗೆ ಹೆಣ್ಣು ತೋರಿಸ್ಬಿಟ್ಟು ಆ ಒಂದು ಹೆಣ್ಣಿದ್ರೆ 10 ಜನ ಗಂಟು ಕರ್ಕೊಂಡು ಹೋಗಿ ತೋರಿಸ್ಬಿಟ್ಟು ದುಡ್ಡು ಜಾಬ್ ಹಾಕೊಂಡು ಅದು ಹೆಣ್ಣು ಮನೆ ಇರ್ತಾರೆ. ಆದರೆ ರೈತರ ಮಕ್ಕಳಿಗೆ ಇವ್ರಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂದ್ಬಿಟ್ಟು ಅವರೇ ಅಲ್ಲೇ ಹೆಣ್ಣು ಮಾಡ್ತಾರೆ ಈ ಥರ. ಆಮೇಲೆ ಹಳ್ಳಿ ಮೂಲೆ ಮೂಲೆಯಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಬೆಂಗಳೂರು ಕಡೆಗೆ ಮನೆ ಮಾಡಿಸ್ಕೊಂಡ್ಬಿಟ್ಟು ಅವ್ರಿಗೆ ಮಾಡಿಸ್ತೀವಿ ಇವ್ರಿಗೆ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಬೆಂಗಳೂರು ಮನೆ ಮಾಡಿಸ್ತಿದ್ದಾರೆ. ಇದು ಒಂದು ದೊಡ್ಡ ಸಮಸ್ಯೆ, ದಲ್ಲಾಳಿಗಳಿಂದನೂ ಇದು ತುಂಬ ಭೇಟಿ ಮಾಡ್ತಾರೆ. ಅದಕ್ಕೆ ನಾವು ಗೌಡತಿಯರ ಸೇನೆ ವತಿಯಿಂದ ಗೌಡರ ಸೇನೆ ಗೌಡರ ಯುವ ಸೇನೆ ಅನ್ನ ಒಂದು ಇದನ್ನು ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಅದರ ಮುಖಾಂತರ ನಾವು ಇವಾಗ ಅಭಿಯಾನ ರೈತರ ಮಕ್ಕಳಿಗೆ ಅಭಿಯಾನ ಹೆಣ್ಣು ಕೊಡಿ ಅಂತಕ್ಕಂಥ ಅಭಿಯಾನ ಶುರು ಮಾಡಿದ್ದೀವಿ. ಕಲ್ಯಾಣ ಯಾತ್ರೆ ಅನ್ನೋದನ್ನು ಶುರು ಮಾಡಿದ್ದೀವಿ. ಎಲ್ಲರಿಗೂ